चैलेंजिंग स्टार डी बॉस दर्शन अवर क्रांति सिनेमा अक्षर क्रांति माडुत्ते अंत ईगागले सिनेमा तंड हेळिदे अंद्रे दर्शन अवर क्रांति सिनेमा एजुकेशन सिस्टम एजुकेशन पॉलिसी हागू प्रस्तुत शिक्षण व्यवस्थे मेले नडेयुत्ते अंद्रे दर्शन ई ओंदु सिनेमादल्लि टीचर रोल माड्ता इद्दारा लेक्चर रोल माड्ता इद्दारा अथवा ಶಿಕ್ಷಣಕ್ಕೆ ಸಂಬಂಧಿಸಿದ ಆಫೀಸರ್ ರೋಲ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಕುತೂಹಲ ಪ್ರಶ್ನೆ ಅಭಿಮಾನಿಗಳು ಹಾಗೂ ಸಿನಿ ವರ್ಗದವರನ್ನು ಕಾಡ್ತಾ ಇದೆ ಇದೀಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೊರಬರ್ತದೆ ಅದೇನಪ್ಪ ಅಂದರೆ ದರ್ಶನ್ ಅವರ ಕ್ರಾಂತಿ ಅಕ್ಷರ ಕ್ರಾಂತಿ ಮಾಡುತ್ತೆ ಅನ್ನೋದನ್ನು ಗೊತ್ತಾ ಇದೆ ಆದರೆ ಇದೇ ರೀತಿಯ ಒಂದು ಸಿನಿಮಾ ಈಗ ತೆಲುಗು ಹಾಗೂ ತಮಿಳಿನಲ್ಲಿ ಬರ್ತಾ ಇದೆ ಎಸ್ ಆ ಸಿನಿಮಾದ ಹೆಸರೇ ಸರ್ ಅಂತ दर्शन अवर क्रांति सिनेमागू अथवा तमिळु तेलुगल बर्ता सर सिनेमागू लिंक गोत्तिल्ल आदरे ईगागले क्रांति सिनेमाद केलवोंदु इंट्रेस्टिंग फैक्ट्स नम गोत्तु अंद्रे अदु अक्षर क्रांतिगे संबंधित सिनेमा आ सिनेमादल्ली दर्शन प्रमुखवाद ओंदु रोल माड्ता इद्दारे हीरो रोल आगिद्रू कूड कथेगे हेच्चिन इंपार्टेंस इरुत्ते सो हागागि इदु अक्षर क्रांति माडुत्ते ಪ್ರಸ್ತುತ ಎಜುಕೇಷನ್ ಸಿಸ್ಟಮ್ ಏನಿದೆ ಅದರ ಬಗ್ಗೆ ಪ್ರಶ್ನೆ ಮಾಡುವಂಥ ಸಿನಿಮಾ ಅಂತ ಈಗಾಗಲೇ ಸಿನಿಮಾ ತಂಡ ಹಾಗೂ ನಿರ್ದೇಶಕ ವಿ ಹರಿಕೃಷ್ಣ ಹೇಳಿದ್ದಾರೆ ಇದೀಗ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ತೆಲುಗು ಹಾಗೂ ತಮಿಳಿನಲ್ಲಿ ಧನುಷ್ ಅವರು ಸರ್ ಅನ್ನೋ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ತೆಲುಗಲ್ಲಿ ಅದನ್ನ ಸರ್ ಅಂತ ಕರೆದ್ರೆ ತಮಿಳಲ್ಲಿ ವಾತಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಸಾಮಾನ್ಯವಾಗಿ ದರ್ಶನ್ ಈ ಥರ ಕ್ರಾಂತಿ ಸಿನಿಮಾ ಅಕ್ಷರ ಕ್ರಾಂತಿ ಮಾಡುತ್ತೆ ಅನ್ನೋ ಒಂದು ಬೆನ್ನಲ್ಲೇ ಈಗ ಧನುಷ್ ಅವರ ಸಿನಿಮಾ ಬರ್ತಾ ಇದೆ ಸರ್ ಅಂತ ಧನುಷ್ ಸಾಮಾನ್ಯವಾಗಿ ಸ್ಪೆಷಲ್ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ವಿಭಿನ್ನವಾದ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಸಣ್ಣ ಸಿನಿಮಾ ಆಗಿದ್ದರೂ ಕೂಡ ಅದು ದೊಡ್ಡ ಮಟ್ಟದ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡ್ತಾರೆ ಅಸುರನ್ ಆಗಿರ್ಬೋದು ಅಥವಾ ಅದಾದ ನಂತರ ಬಂದಂಥ ಕರ್ಣನ್ ಆಗಿರ್ಬೋದು ಈ ರೀತಿಯ ಸಿನಿಮಾಗಳನ್ನು ಗಮನಿಸಿದಾಗ ಧನುಷ್ ಅವ್ರದ್ದು ಈಗ ವಾತಿ ಅಥವಾ ಸರ್ ಅಂತ ಏನು ಹೆಸರಿಡ್ತಾ ಇದ್ದಾರೆ ಈಗಾಗಲೇ ಫಸ್ಟ್ ಲುಕ್ ಅಂದರೆ ನೇಮ್ ಟೈಟಲ್ ಕಾರ್ಡನ್ನು ಬಿಡುಗಡೆ ಮಾಡಿದ್ದಾರೆ ಸರ್ ಅಂತ ಬರುತ್ತೆ ಸ್ಕೂಲ್ ಬರುತ್ತೆ ಸ್ಕೂಲ್ ಬೋರ್ಡ್ ಬರುತ್ತೆ ಟೇಬಲ್ಸ್ ಬರ್ತವೆ ಅಂದರೆ ಈ ರೀತಿಯ ಇಡೀ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಿಸಿದ ಸಿನಿಮಾ ಅನ್ನೋದನ್ನು ವಾತಿ ಮತ್ತು ಸರ್ ತೋರಿಸ್ತಾ ಇದೆ ಸೊ ಅಲ್ಲಿಗೆ ದರ್ಶನ್ ಅವರ ಕ್ರಾಂತಿ ಮತ್ತು ಧನುಷ್ ಅವರ ವಾತಿ ಅಥವಾ ಸರ್ ಎಂ ಮೂವಿ ಇದೆ ಈ ಎರಡೂ ಒಂದೇ ಕಥಾ ಹಂದರವನ್ನು ಹೊಂದಿದೆಯಾ ಅನ್ನೋ ಒಂದು ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡ್ತಾ ಇದೆ ಸೊ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಅದೇ ರೀತಿ ಇರುತ್ತೆ ಅಂತ ಬಟ್ ಕಾನ್ಸೆಪ್ಟ್ ಒಂದೇನಾ ಯಾಕಂದರೆ ನಾವು ಯುವರತ್ನ ಸಿನಿಮಾದಲ್ಲಿ ನೋಡಿರ್ಬೋದು ನಾವು ಪುನೀತ್ ಅವರ ಯುವರತ್ನ ಸಿನಿಮಾದಲ್ಲಿ ಅದೂ ಕೂಡ ಎಜುಕೇಷನ್ಗೆ ಸಂಬಂಧಿಸಿದ ಸಿನಿಮಾ ಈಗೇನು ಪ್ರಸ್ತುತ ಎಜುಕೇಷನ್ ಏನೆಲ್ಲ ಆಗ್ತಾ ಇದೆ ಬಿಸ್ನೆಸ್ ಆಗ್ತಾ ಇದೆ ಸೊ ಹೇಗಿರಬೇಕು ಹೇಗೆ ಮಾಡಬೇಕು ಅನ್ನೋ ಒಂದು ಬೆಳಕು ಚೆಲ್ಲುವಂಥ ಸಿನಿಮಾ ಯುವರತ್ನ ಸೊ ಈಗ ಕ್ರಾಂತಿ ಮೂಲಕ ದರ್ಶನ್ ಅವರು ಹೊಸ ರೀತಿಯ ಕ್ರಾಂತಿಗೆ ಮುಂದಾಗಿದ್ದಾರೆ ಸೊ ಕ್ರಾಂತಿಗೂ ವಾತಿಗೂ ಲಿಂಕ್ ಇದೆಯಾ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ